ಸುದ್ದಿ ಯಾವುದು ಅಂತ ನೋಡೋಣ. ರಾಜ್ಯಾದ್ಯಂತ ಕುಡಿಯೋ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯೋ ನೀರಿಗಾಗಿ ಬೀದಿಗಿಳಿದಿರೋ ಮಠಾಧೀಶರು ಕೃಷ್ಣಾ ನದಿಗೆ ನೀರು ಹರಿಸಬೇಕು ಅಂತ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಚಿಕ್ಕೋಡಿಯ ಮಾಂಜರಿ ಗ್ರಾಮದಲ್ಲಿ ಚಿಕ್ಕೋಡಿ ವಿಜಯಪುರ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಚಿಂಚಣಿ ಮಠದ ಅಲ್ಲಮ್ಮ ಪ್ರಭು ಸ್ವಾಮೀಜಿ, ಚಿಕ್ಕೋಡಿ ಸಂಪಾದನಾ ಸ್ವಾಮೀಜಿಯ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ಕಳೆದ 3 ತಿಂಗಳುಗಳಿಂದ ಕೃಷ್ಣಾ ನದಿ ಬತ್ತಿ ಹೋಗಿದ್ದು ನೀರು ಹರಿಸಿ ಅಂತ ಆಗ್ರಹ ಮಾಡಿದ್ರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ವಾಮೀಜಿಗಳ ಹೋರಾಟಕ್ಕೆ ಕರವೇ ಕಾರ್ಯಾಧ್ಯಕ್ಷರು, ಕಾರ್ಯಕರ್ತರು ಹಾಗೆ ಸಾರ್ವಜನಿಕರು ಬೆಂಬಲವನ್ನ ಕೊಟ್ಟರು. ಈ ಪ್ರತಿಭಟನೆಯಿಂದ ಸಂಚಾರ ದಟ್ಟಣೆ ಉಂಟಾಯಿತು. ರಾಯಚೂರಿನ ಸಿಂಧನೂರು ಬಸ್ ನಿಲ್ದಾಣ ಭೀಕರ ಬರಕ್ಕೆ ಸಾಕ್ಷಿಯಾಗಿತ್ತು. ಬರದಿಂದ ತತ್ತರಿಸಿರೋ ಜಿಲ್ಲೆಯ ಜನರು ಏಕಾಏಕಿ ಗುಳೆ ಹೊರಟಿದ್ದಾರೆ. ಗುಳೆ ಹೊರಟ ಜನಕ್ಕೆ ಬಸ್ಗಳ ಕೊರತೆಯಿಂದ ಪರದಾಟ ಶುರುವಾಗಿದೆ. ನೀರಾವರಿ ಪ್ರದೇಶವಾದರೂ ನೀರಿಲ್ಲದೆ ಬೆಳೆಯಿಲ್ಲದೆ ಜನ ಕಂಗೆಟ್ ಹೋಗಿದ್ದಾರೆ. ದುಡಿಯೋಕೆ ಕೆಲಸ ಇಲ್ಲದೆ ಕೆಲಸ ಅರಸಿ ಕುಟುಂಬ ಸಮೇತ ಗಂಟು ಮೂಟೆ ಕಟ್ಕೊಂಡು ಜನ ಗುಳೆ ಹೋಗ್ತಾ ಇದ್ದಾರೆ. ಪುಟ್ಟ ಮಕ್ಕಳನ್ನ ಬಸ್ ನಿಲ್ದಾಣದ ನೆಲದ ಮೇಲೆ ಮಲಗಿಸಿದ ದೃಶ್ಯ ನೋಡುಗರ ಮನ ಕಲುಕುವಂತೆ. ಇನ್ನು ಹಾಸನದಲ್ಲೂ ಬರ ತಾಂಡವವಾಡ್ತಾ ಇದೆ. ಜಿಲ್ಲೆಯ ಜನ ಬರ ಹಾಗೂ ಮೇವಿನ ಸಮಸ್ಯೆ ಬಗ್ಗೆ ಡಿಸಿ ಎದುರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ನಗರಸಭೆ ಕಚೇರಿಗೆ ಡಿಸಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ಗೆ ಭೇಟಿ ಕೊಟ್ಟಾಗ ಜನರು ಬರ ಹಾಗೂ ಕುಡಿಯೋ ನೀರಿನ ಸಮಸ್ಯೆಯನ್ನ ಹೇಳ್ಕೊಂಡ್ರು. ಮೇವು ಬ್ಯಾಂಕ್ ಹಾಗೆ ಗೋವು ಶಾಲೆ ತೆರಿಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು. ಕೆಲವು ಹಂತದ ಅಧಿಕಾರಿಗಳು ರೈತರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ದೂರನ್ನ ಕೂಡ ಕೊಟ್ಟಿದ್ದಾರೆ. ಮಕ್ಕಳ ಭಾಗ್ಯ ನೀಡುವ ನೆಪದಲ್ಲಿ ಗೃಹಿಣಿ ಮೇಲೆ ಕಾಮುಕ ದೃಷ್ಟಿ ಬೀರಿದ ಗುಡ್ಡಪ್ಪ ಎಂಬಾತನನ್ನ ಗ್ರಾಮಸ್ಥರು ಕೂಡ ಹಾಕಿದ ಘಟನೆ ಮೈಸೂರು ತಾಲೂಕಿನ ಮಂಡನಹಳ್ಳಿಯಲ್ಲಿ ನಡೆದಿದೆ. 5 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಮಂಡನಹಳ್ಳಿ ಗ್ರಾಮದ ಗೃಹಿಣಿಗೆ ಮಕ್ಕಳಾಗಿರಲಿಲ್ಲ. 3 ತಿಂಗಳು ನನ್ನ ಸೇವೆ ಮಾಡಿದ್ರೆ ಮಕ್ಕಳಾಗುತ್ತೆ ಅಂದಿದ್ದಂತೆ ಶನಿ ಮಹಾತ್ಮ ಗುಡ್ಡಪ್ಪ. ನನ್ನ ಜೊತೆ ಬಂದ್ರೆ ಮಕ್ಕಳಾಗುತ್ತೆ ಅಂತ ಗುಡ್ಡಪ್ಪ ಕಾಮುಕ ದೃಷ್ಟಿ ಬೀರಿದ. ಮಧ್ಯರಾತ್ರಿ ಮನೆಗೆ ಬಂದು ಟಾರ್ಚರ್ ನೀಡ್ತಾ ಇದ್ದಂತೆ ಗುಡ್ಡಪ್ಪ ಬಸವರಾಜ್ ನಾಯಕ್. ಗುಡ್ಡಪ್ಪನ ವರ್ತನೆ ಬಗ್ಗೆ ಗೃಹಿಣಿ ಗಂಡನಿಗೆ ತಿಳಿಸಿದ್ರು. ಪೂಜೆ ಮಾಡಿಸೋ ನೆಪದಲ್ಲಿ ಗುಡ್ಡಪ್ಪನನ್ನ ಗ್ರಾಮಕ್ಕೆ ಕರೆಸಿದ ಗ್ರಾಮಸ್ಥರು ಕೂಡ ಹಾಕಿದ್ರು. ಬಳಿಕ ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಂಚನೆ ಆರೋಪ ಎದುರಿಸ್ತಾ ಇರೋ ಸೂಪರ್ ಸ್ಟಾರ್ ರಜನಿಕಾಂತ್ ಪತ್ನಿ ಲತಾ ರಜನಿಕಾಂತ್ ಇಂದು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಈ ಮೊದಲು ಹಲಸೂರು ಗೇಟ್ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಉತ್ತರವನ್ನ ನೀಡಿದ್ದ ಲತಾ ಮೇ 20ಕ್ಕೆ ವಿಚಾರಣೆಗೆ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಲೋಕಸಭೆ ಚುನಾವಣೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ಪೊಲೀಸರು ಇನ್ನೂ ಕೆಲವು ದಿನಗಳವರೆಗೆ ಕಾಲಾವಕಾಶವನ್ನ ನೀಡಿದ್ದಾರೆ. ಮೇ 23ರ ನಂತರ ವಿಚಾರಣೆಗೆ ಬರಬೇಕು ಅನ್ನೋ ಸೂಚನೆಯನ್ನ ಪೊಲೀಸರು ಕೊಟ್ಟಿದ್ದಾರೆ.